ಇಂದು ನಾನು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವ ಆಲೂ ಟಿಕ್ಕಿ ಬರ್ಗರ್ ಮಾಡ್ತಾ ಇದ್ದೀನಿ. ಬರ್ಗರ್ ತಿಂಡಿಗೂ ಆಗುತ್ತೆ ಅಥವಾ ಸಾಯಂಕಾಲ ಮಾಡಿದ್ರೆ ಸ್ನ್ಯಾಕ್ಸ್ಗೂ ಆಗುತ್ತೆ. ದಿನಾಲೂ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿದ್ದರೆ ಸುಲಭವಾಗಿ ಮನೆಯಲ್ಲಿಯೇ ಆಲೂ ಟಿಕ್ಕಿ ಬರ್ಗರ್ ಮಾಡ್ಕೋಬಹುದು. ಮನೆಯವರೆಲ್ಲರೂ ಖುಷಿ ಪಡ್ತಾರೆ ಮತ್ತು ಮಕ್ಕಳಿಗಂತೂ ಈ ಥರ ಬರ್ಗರ್ ಅಚ್ಚುಮೆಚ್ಚು. ಬನ್ನಿ ಬರ್ಗರ್ ಹೇಗೆ ಮಾಡುವುದೆಂದು ಹೇಳಿಕೊಡ್ತೇನೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಆಲೂ ಟಿಕ್ಕಿ ಬರ್ಗರ್ ಮಾಡೋದಕ್ಕೆ ಮೊದಲಿಗೆ ನಾನು 1 ಟೇಬಲ್ ಸ್ಪೂನು ಮ್ಯಾಯೊನೀಸು, 1 ಟೇಬಲ್ ಸ್ಪೂನು ಟೊಮೆಟೊ ಸಾಸು, ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿ ಇದನ್ನು ಬರ್ಗರ್ಗೆ ಸ್ಪ್ರೆಡ್ ಮಾಡೋದಕ್ಕೆ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇದು ಎತ್ತಿಟ್ಕೋತಾ ಇದ್ದೀನಿ. ಈಗ ಬೇಯಿಸಿರೋ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಇದು ಆಲೂ ಟಿಕ್ಕಿ ಮಾಡ್ಕೊಳ್ಳೋದಕ್ಕೆ 1-2 ರಿಂದ 3 ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಚಾಟ್ ಮಸಾಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1/2 ಟೇಬಲ್ ಸ್ಪೂನು ನಾನು ಮೆಣಸು ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಹಸಿರು ಮೆಣಸಿನಕಾಯಿ, ಒಂದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನು ಬ್ರೆಡ್ ಕ್ರಮ್ಸು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ರಸ್ಕ್ನ ನಾನು ಮಿಕ್ಸಿಗೆ ಹಾಕ್ಕೊಂಡ್ರೆ ಬ್ರೆಡ್ ಕ್ರಮ್ಸು ರೆಡಿಯಾಗುತ್ತೆ. ಇಲ್ಲಾಂದರೆ ಬ್ರೆಡ್ ಒಣಗಿರೋ ಬ್ರೆಡ್ಡು ಮನೆಯಲ್ಲಿದ್ದರೆ ಅದನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಬರೀ ಆಲೂಗಡ್ಡೆಯಲ್ಲಿ ನಾವು ಇದನ್ನು ಕಲಸಿಟ್ಕೊಂಡ್ರೆ ಇದು ಅಷ್ಟು ಚೆನ್ನಾಗಿ ಟಿಕ್ಕಿ ರೆಡಿಯಾಗೋದಿಲ್ಲ. ಹಾಗಾಗಿ ಈ ಥರ ಬ್ರೆಡ್ ಕ್ರಮ್ಸು ಇಲ್ಲಾಂದರೆ ಬೇಯಿಸಿರೋ ಅನ್ನನ ಸ್ಮ್ಯಾಶ್ ಮಾಡಿ ಅದರಲ್ಲಿ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಸ್ವಲ್ಪ ಫ್ಲ್ಯಾಟಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ರೌಂಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲಾಂದರೆ ಬರ್ಗರ್ ತುಂಬ ದೊಡ್ಡದಾಗಿದ್ದರೆ ಸ್ವಲ್ಪ ಅಗಲವಾಗಿ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಅದೇ ಬ್ರೆಡ್ ಕ್ರಮ್ಸಲ್ಲಿ ಸ್ವಲ್ಪ ನಾವು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ಫ್ರೀಜರಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಅವಾಗ ನಾವು ಬರ್ಗರ್ ಮಾಡ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ನಾನೊಂದು 5 ಮಾಡಿದ್ದೀನಿ. ಈ ಥರ ಮಾಡಿ ಫ್ರಿಡ್ಜಲ್ಲಿ ಇಡೋದ್ರಿಂದ ನಾನೊಂದು 10-15 ನಿಮಿಷ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ಕ್ರಿಸ್ಪಿ ಆಗುತ್ತೆ ಈ ಥರ ಫ್ರಿಡ್ಜಲ್ಲಿ ಇಟ್ಟು ಮಾಡೋದ್ರಿಂದ. ನೋಡಿ, 15 ನಿಮಿಷ ಆಗಿದೆ. ನಾನೀಗ ತೆಗೆದು ಇದಕ್ಕೆ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಇಷ್ಟ ಆಗದೇ ಇರೋರು ಸ್ವಲ್ಪ ಶ್ಯಾಲೋ ಫ್ರೈನೂ ಮಾಡ್ಕೋಬೋದು, ಎಣ್ಣೆ ಜಾಸ್ತಿ ಬೇಡ ಅನ್ನೋರು. ನೋಡಿ, ಈ ಥರ ಎರಡೂ ಕಡೆ ಸ್ವಲ್ಪ ನಾವು ಈ ಆಲೂಗಡ್ಡೆ ಬೆಂದಿರೋದ್ರಿಂದ ಸ್ವಲ್ಪ ತುಂಬ ಹೊತ್ತೇನು ಫ್ರೈ ಮಾಡ್ಕೋಬೇಕಾಗಿಲ್ಲ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ನಾವು ಚೀಸ್ ಸ್ಲೈಸು ಬಿಸಿ ಇರಬೇಕಾದ್ರೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಲ್ಟ್ ಆಗುತ್ತೆ, ಹಾಗಾಗಿ ನಾನು ಬಿಸಿ ಇರಬೇಕಾದ್ರೇ ನಾನು ಟಿಕ್ಕಿ ಮೇಲೆ ಸ್ಲೈಸ್ನ ನಾನು ಇಟ್ಟಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಮೆಲ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇದೆಲ್ಲ ನಾನು ಫ್ರೈ ಮಾಡಿಕೊಂಡು ಇದ್ರ ಮೇಲೆ ನಾವು ಚೀಸ್ ಸ್ಲೈಸ್ನ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಬನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಡ್ಲಲ್ಲಿ. ಇದಕ್ಕೆ ಸ್ವಲ್ಪ ಅಮೂಲ್ ಬಟರ್ ಬೇಕಾಗುತ್ತೆ, ಸ್ವಲ್ಪ ಬೇಕಾಗುತ್ತೆ ಬಟರು, ಇದು ಸುಮ್ಮನೆ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಫ್ಲೇವರ್ಸ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಎಲ್ಲರೂ ಏನು ಹಾಕಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ, ಇದಿಲ್ಲ ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು ನಾವು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬನ್ನ. ಇದಕ್ಕೆ ನಾನು ಮ್ಯಾಯೊನೀಸ್ ಅದು ಸ್ಪ್ರೆಡ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ನಲ್ಲ, ಅದನ್ನು ಈಗ ಈ ಬನ್ಗೆ ಹಚ್ತಾಯಿದ್ದೀನಿ. ಇದು ಹಚ್ಚೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈಗ ನಾವು ಇನ್ನೊಂದು ಸೈಡು ಕಟ್ ಮಾಡಿ ಇಟ್ಕೊಂಡಿರೋ ಬನ್ನ, ಅದು ಸಹ ನಾನೀಗ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಈ ಥರ ಸಣ್ಣ ಉರಿಯಲ್ಲಿ ತವ ಮೇಲೆ ಮಾಡ್ಕೊಳ್ಳೋದ್ರಿಂದ ಬಿಸಿ ಬಿಸಿಯಾಗಿರುತ್ತೆ. ಸಪ್ರೇಟಾಗಿ ಸ್ವಲ್ಪ ಬೇಯಿಸ್ಬಿಟ್ಟು ಕೆಳಗಡೆ ಇಟ್ಕೊಂಡು ಮಾಡಿದ್ರೆ ಅಷ್ಟು ಬಿಸಿ ಇರೋದಿಲ್ಲ ಅಂದ್ಬಿಟ್ಟು ನಾನು ಈ ಥರ ತವಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಬರ್ಗರ್ನ.
ನೋಡಿ ಇದೆಲ್ಲ ಮೆಲ್ಟ್ ಆಗಿದ್ದು ರೆಡಿ ಆಗಿದೆ. ಈಗ ನಾನು ಟೊಮೊಟೊ ಸ್ಲೈಸು, ಸ್ವಲ್ಪ ಈರುಳ್ಳಿ ಸ್ಲೈಸ್ ಇಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರ್ಗರ್ ಮಾಡ್ಕೋಬೋದು ಮನೆಯಲ್ಲಿ. ಮಕ್ಕಳು ಇಷ್ಟಪಡ್ತಾರೆ, ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಬರ್ಗರು. ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿ ಕೂಡ ನಾವು ಮಾಡ್ಕೋಬೋದು. ನೋಡಿ ಈ ಥರ ನಾವು ಪ್ಯಾನಲ್ಲೇ ಇಟ್ಕೊಂಡು ಮಾಡೋದ್ರಿಂದ ಬಿಸಿ ಬಿಸಿಯಾಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನೋಡಿ ಬರ್ಗರ್ ರೆಡಿ ಆಯಿತು. ನೋಡಿ ರೆಡಿ ಆಯಿತು ಬರ್ಗರ್. ಈಗ ಇದಕ್ಕೆ ನಾನು ಸುಮ್ಮನೆ ಡೆಕೋರೇಷನ್ಗೋಸ್ಕರ ಒಂದು ಚೆರ್ರಿ ಹಣ್ಣನ್ನ ಇಡ್ತಾ ಇದ್ದೀನಿ ಮೇಲೆ. ಈಗ ರೆಡಿ ಆಗಿದೆ. ಇದಕ್ಕೆ ನಾನು ಡೆಕೋರೇಷನ್ಗೋಸ್ಕರ ಒಂದು ಚೆರ್ರಿ ಹಣ್ಣನ್ನ ನಾನು ಒಂದು ಟೂತ್ ಪೀಕಲ್ಲಿ ಚುಚ್ಚಿಬಿಟ್ಟು ಅದ್ರ ಮೇಲೆ ಇಡ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಕೂಡ ತಿನ್ನಬೇಕಾದ್ರೆ ಈ ಥರ ರೆಡಿ ಮಾಡಿಕೊಡೋದ್ರಿಂದ ಅವರು ಕೂಡ ತುಂಬ ಇಷ್ಟಪಡ್ತಾರೆ. ನೋಡಿ ಈ ಥರ ಮೇಲೆ ಮಿಡ್ಲಲ್ಲಿ ನಾನು ಇದನ್ನು ಚುಚ್ತಾ ಇದ್ದೀನಿ. ನೋಡಿ ತುಂಬ ಟೇಸ್ಟಿಯಾಗಿರೋ ಬರ್ಗರ್ ರೆಡಿಯಾಗಿದೆ. ಆಲೂ ಟಿಕ್ಕಿ ಬರ್ಗರ್ ಇದು. ನೀವು ಕೂಡ ನಿಮ್ಮ ಮನೆಯಲ್ಲಿ ತುಂಬ ಈಸಿಯಾಗೇ ಮಾಡ್ಕೋಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿಂತಾರೆ. ಮಾಡಿರೋ ತಿಂಡಿಗಳೇ ಮಾಡೋ ಬದಲು ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಆಲೂ ಟಿಕ್ಕಿ ಬರ್ಗರ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಬನ್ ತಗೊಂಡಿದ್ದೀನಿ. ಒಂದು ನಿಮ್ಮ ಖಾರಕ್ಕೆ ಬೇಕಾಗಷ್ಟು ಹಸಿಮೆಣಸಿನ್ಕಾಯಿ ತಗೊಳ್ಳಿ, ನಾನು ಎರಡು ತೊಗೊಂಡಿದ್ದೀನಿ. ಈರುಳ್ಳಿ ಸ್ಲೈಸು, ಟೊಮೆಟೊ ಸ್ಲೈಸು, ಬ್ರೆಡ್ ಕ್ರಮ್ಸು, ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಒನ್ ಟೇಬಲ್ ಸ್ಪೂನ್ ಟೊಮೆಟೊ ಸಾಸು, ಒನ್ ಟೇಬಲ್ ಸ್ಪೂನು ಮ್ಯಾಯೋನೀಸು, ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನು, ಉಪ್ಪು, ಚಾಟ್ ಮಸಾಲ ಒನ್ ಟೇಬಲ್ ಸ್ಪೂನು, ಬೇಯಿಸಿರೋ ಆಲೂಗಡ್ಡೆ, ಅಮೂಲ್ ಬಟರ್ ತೊಗೊಂಡಿದ್ದೀನಿ, ಚೀಸ್ ಸ್ಲೈಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.